ಇದೇ ಮನೆ ವಿಜಯ್ ಮನೆ ಮೇಲ್ಗಡೆ ಮನೆಯಲ್ಲಿ ವಿಜಯ್ ಇಲ್ಲಿ ನಾನಿದ್ದು ಇಲ್ಲೇ ಅತಿ ಹೆಚ್ಚು ಸಮಯನ ಕಳೀತಾ ಇದ್ದ ಈ ಪುಸ್ತಕದಲ್ಲಿ ಈ ಈ ಪುಸ್ತಕ ಇದು ನನಗೆ ಅವನು ಕಡೆಯದಾಗಿ ಕೊಟ್ಟು ಆ ಲಾಕರ್ ಒಳಗಡೆ ಏನಿತ್ತು ಅಂತ ನೀವು ಆಶ್ಚರ್ಯ ಪಡ್ತೀರಾ ಅವ್ನು ಲಾಕರ್ ಒಳಗಡೆ ಇಟ್ಕೊಂಡಿದ್ದ ಅವನ ಅವಾರ್ಡ್ ಅಷ್ಟೇನೆ ಹಣನ ಎಲ್ಲಿ ಬೇಕಂದ್ರೆ ಅಲ್ಲೇ ಇಡೋನು ಪ್ರೀ ವೀಕ್ಷಕರೇ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂತ ಸಬ್ಸ್ಕ್ರೈಬ್ ನಿಂದ ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡೋಕೆ ಸ್ಫೂರ್ತಿ ಆಗುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ನಾನಿವತ್ತು ಸಂಚಾರಿ ವಿಜಯವರ ಮನೆಗೆ ಬಂದಿದ್ದೀನಿ ನಾವು ಈಗಾಗಲೇ ಸಂಚಾರಿ ವಿಜಯವರ ಬಗ್ಗೆ ಒಂದಿಷ್ಟು ಎಪಿಸೋಡ್ಗಳ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನೀವು ಅದನ್ನು ನೋಡಿದ್ದೀರಾ ಮೆಚ್ಕೊಂಡಿದ್ದೀರಾ ನಾನು ಈಗ ಬಂದಿರುವಂಥದ್ದು ಸಂಚಾರಿ ವಿಜಯವರು ಸ್ವತಃ ನಿಂತು ಕಟ್ಟಿಸಿರುವಂಥ ಮನೆ ಇದೇ ಮನೆಯಲ್ಲಿ ಅವರು ಇದ್ದಂಥದ್ದು ಸೊ ಅವರ ತಮ್ಮ ನಮ್ಮ ಜೊತೆಗೆ ಮಾತಾಡೋದಕ್ಕೆ ರೆಡಿಯಾಗಿದ್ದಾರೆ ಸೊ ಅವ್ರ ಮನೆ ಒಳಗಡೆ ಹೋಗಿ ಆಮೇಲೆ ಸಂಚಾರಿ ವಿಜಯವರಿಗೆ ಒಂದು ಸಪ್ರೇಟ್ ಆದಂಥ ಅವರ ನೆನಪಿಗೋಸ್ಕರ ಒಂದು ರೂಮನ್ನು ರೆಡಿ ಮಾಡಿ ವಿಜಯವರು ಬಳಸ್ತಿದ್ದಂಥ ಕೆಲವೊಂದು ಐಟಮ್ಗಳನ್ನು ಆ ರೂಮಲ್ಲಿಟ್ಟಿದ್ದಾರೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಸಂಚಾರಿ ವಿಜಯವರ ತಮ್ಮನ ಮನೆ ಸೊ ಬನ್ನಿ ಒಳಗಡೆ ಹೋಗಿ ಬರೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಿ ಚೆನ್ನಾಗಿ ಓಕೆ ಸಂಚಾರಿ ಅವರ ಬ್ರದರ್ ಇವರು ಸಿದ್ದೇಶ್ ಅಲ್ವಾ ಸರ್ ಫುಲ್ ಹೆಸರು ಸಿದ್ದೇಶ್ ಕುಮಾರ್ ಬಿ ಓಕೆ ಇವರ ಮನೆ ಒಳಗಡೆ ಬಂದರೆ ನಮಗೆ ಎಲ್ಲೆಲ್ಲೂ ಅವರ ಫೋಟೋಸ್ಗಳು ಕಾಣಿಸುತ್ತೆ ಆಮೇಲೆ ಅವ್ರಿಗೆ ಬಂದಿರುವಂಥ ಕೆಲವೊಂದು ಪ್ರಶಸ್ತಿಗಳು ಕಾಣಿಸುತ್ತೆ ಸೊ ನೋಡಿ ಅಲ್ಲಿ ಮೇಲ್ಗಡೆ ಅಂದರೆ ಸಿ ಎಮ್ ಇಂದ ಹಿಡಿದು ಪ್ರತಿಯೊಬ್ಬ ನಟರ ಜೊತೆ ಅಂದರೆ ಖ್ಯಾತ ನಾಮರ ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ ವಿಜಯ್ ಅವರು ತೆಗೆಸ್ಕೊಂಡಿರುವಂಥ ಫೋಟೋಸ್ಗಳಿದೆ ಇಲ್ಲಿ ಈ ಕಡೆಗೆ ಬಂದರೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂಥ ಫೋಟೋ ಸರ್ ಎಷ್ಟು ವರ್ಷ ಆಯಿತು ಸರ್ ಈ ಮನೆ ಕಟ್ಟಿನ್ಯೂ ಎರಡು ಸಾವಿರದ ಹದಿನೆಂಟರಲ್ಲಿ ಹಾಂ ಕಟ್ಟಿದ್ದು ಕಟ್ಟಿದ್ದೆ ಎರಡು ಸಾವಿರದ ಹದಿನೆಂಟಕ್ಕೆ ಬಂದಿದ್ದೆ ನಾವಿಲ್ಲಿ ಹಾಂ 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 ಓಹ್ ಎರಡು ಸಾವಿರದ ಹದಿನೆಂಟಕ್ಕೆ ಇಲ್ಲಿಗೆ ಬಂದಿದ್ದು ಇದೇ ಮನೆಯಲ್ಲವಾ ಸರ್ ವಿಜಯ್ ಅವರು ಇದ್ದಿದ್ದು ಹೌದು ಮೇಲ್ಗಡೆ ಮನೇನ ಮೇಲ್ಗಡೆ ಮನೆಯಲ್ಲಿ ವಿಜಯ್ ಇಲ್ಲಿ ನಾನಿದ್ದೆ ಇಲ್ಲೇ ಅತಿ ಹೆಚ್ಚು ಸಮಯನ ಕಳೀತಾ ಇದ್ದ ಓಕೆ ಊಟ ತಿಂಡಿ ಹಾಂ ಎಲ್ಲ ಇಲ್ಲೇ ಇಲ್ಲ ಇಲ್ಲ ಮೇಲ್ಗಡೆ ಅವನ ಮೂವಿ ಡಿಸ್ಕಷನ್ಸು ಹ್ಞೂ 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 ಯಾರಾದ್ರು ಬಂದರೆ ಮಾತಾಡ್ಸೋದು ಹಾಂ 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 ಸೇಮ್ ಇಲ್ಲೇನು ನೀವು ಮನೆ ನೋಡ್ತಾ ಇದ್ದೀರಾ ಇದೇ ಮನೆ ಮೇಲ್ಗಡೆ ಮೇಲ್ಗಡೆ ಇದೆ ಅಲ್ಲಿ ಒಂದು ಫೋಟೋ ಕಾಣಿಸ್ತಿದೆ ಸರ್ ತುಂಬಾ ಚೆನ್ನಾಗಿದೆ ಅದು ಪೇಂಟಿಂಗ್ ಅದು ಹೌದು ಅದು ಕೇರಳ ಆರ್ಟಿಸ್ಟ್ ಮಹಿ ಅಂತ ಅದನ್ನ ನಮಗೆ ಒಬ್ರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಸುರಭಿ ಲಕ್ಷ್ಮಿ ಅಂತ ಮಲಯಾಳಂ ಆಕ್ಟ್ರೆಸ್ ಫ್ರಮ್ ಅವರು ಅವ್ರನ್ನ ತುಂಬಾ ಅಭಿಮಾನಿಸ್ತಾರೆ ತುಂಬಾ ಇಷ್ಟ ಆಸ್ ಅನ್ ಆಕ್ಟರ್ ಅವ್ರನ್ನ ಅಂದ್ರೆ ನಾವು ಕೂಡ ಅಷ್ಟು ಡೀಟೈಲ್ ಆಗಿ ವಿಜಯನ ನೋಡಿಲ್ಲ ಅಂದರೆ ಮೂವಿನಲ್ಲಿ ಯಾವ್ದಾದ್ರು ಒಂದು ಆಕ್ಟಿಂಗ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಈ ಇಷ್ಟು ನಿಮಿಷ ಇಷ್ಟು ಸೆಕೆಂಡಲ್ಲಿ ಅವ್ರು ಕೊಡೋ ಎಕ್ಸ್ಪ್ರೆಷನ್ನು ಅದ್ಭುತವಾಗಿದೆ ಅದನ್ನ ತುಂಬ ಕಷ್ಟ ತುಂಬ ಕಷ್ಟ ಆ ತರದಲ್ಲ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಅಂತ ಆಸ್ ಅನ್ ಆರ್ಟಿಸ್ಟ್ ಆರ್ಟಿಸ್ಟ್ ಅವ್ರಿಗೆ ನೀಟಾಗಿ ಸಿಂಕ್ ಆಗುತ್ತೆ ಹೌದು ಸರ್ ಸೊ ಅವರು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡು ಕೊಟ್ಟಿದ್ದ ನಾನು ಅದು ಕೊಡೋದಕ್ಕೆ ರೀಸನ್ ಏನಂತಂದ್ರೆ ಏನು ಮಿಸ್ ವಿಜಯ್ ಇಲ್ಲಿ ಅಂತಂದಾಗ ನನಗೆ ನನ್ನ ಮಣ್ಣನ ಸ್ಮೈಲ್ ತುಂಬ ಇಷ್ಟ ಅದರಲ್ಲಿ ಮುಕ್ತ ಮನಸ್ಸಿನ ನಗು ಇದೆ ಮಾಡ್ಕೊತೀನಿ ಪ್ರತಿ ಸಲ ಏನಾದ್ರು ಖುಷಿ ಆದಾಗ ಅಥವಾ ಏನಾದ್ರು ಒಳ್ಳೆ ವಿಚಾರಗಳನ್ನ ಮಾತಾಡಿದಾಗ ಅವ್ನ ಅದೇ ತರ ಹ್ಮ್ 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 ಅದಿಲ್ಲ ಅಂತ ಅಂದಿದ್ದಕ್ಕೆ ಅವರು ಅದೇ ತರ ಮಾಡಿಸ್ಕೊಂಡ್ ಬಂದು ಕೊಟ್ಟಿದ್ದಾರೆ ಊಟಕ್ಕೆಲ್ಲ ಇಲ್ಲಿಗೆ ಬರ್ತಿದ ವಿಜಯ್ ಅವರು ಇಲ್ಲ ಹ್ಮ್ 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 ಇಲ್ಲೇ ಬರ್ತಾ ಓಕೆ ನಿಮ್ಮ ಮಿಸ್ಸೆ ಅವರಿಗೆ ಊಟಕ್ಕೆ ಮಾಡಿ ಹಾಕ್ತಿದ್ವಿ ತುಂಬಾ ಇಷ್ಟಪಡ್ತಿದ್ರು ಅಂತ ಊಟ ಅಂದ್ರೆ ತುಂಬಾ ಇಷ್ಟಪಟ್ಟು ಊಟ ಮಾಡುವ ಯಾವ್ದನ್ನು ವೇಸ್ಟ್ ಮಾಡ್ತಿರ್ಲಿಲ್ಲ ಊಟ ಅಂದ್ರೆ ತುಂಬಾ ಪ್ರೀತಿ ಚೆನ್ನಾಗಿಲ್ಲ ಅಂತ ಹೌದು ಮೇಲ್ಗಡೆ ಅವರಿಗೋಸ್ಕರ ಒಂದು ರೂಮ್ ರೆಡಿ ಮಾಡಿ ಇಟ್ಟಿದ್ರೆ ಅವರ ಬಟ್ಟೆಗಳು ಪುಸ್ತಕಗಳೆಲ್ಲ ಇದೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ ಅಲ್ಲಿಗೆ ಹೋಗ್ಬರೋಣ ಖಂಡಿತ ಖಂಡಿತ ಬನ್ನಿ ವೀಕ್ಷಕ್ರೆ ಮೇಲ್ಗಡೆ ಹೋಗ್ಬರೋಣ ಇದು ಎರಡು ಫ್ಲೋರ್ ಇದೆ ಅಲ್ಲ ಸರ್ ಮನೆ ಹೌದು ಓಕೆ ಎರಡು ಫ್ಲೋರು ಒಂದು ಫ್ಲೋರು ಹಾಂ 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 ನಾನು ಇನ್ನೊಂದು ಫ್ಲೋರ್ ಅವನಿಗೆ ಅಂತ ಓಕೆ ಓಕೆ ಬಟ್ ಅದರಲ್ಲಿ ಇದೇ ಫ್ಲೋರಲ್ಲಿ ವಿಜಯ್ ಅವರು ಇದ್ದಿದ್ದಲ್ವಾ ಇದೇ ಮನೆ ವಿಜಯ್ ಮನೆ ಹಾಂ ಹಾಂ ಇಲ್ಲಿ ಇದೇ ಮನೆಯಲ್ಲಿ ವಿಜಯ್ ಇದ್ದಿದ್ದು ಇದೇ ಮನೆಯಲ್ಲಿ ವಿಜಯ್ ಅವರು ಇದ್ದಿದ್ದು ಸೇಮ್ ನಮ್ಮ ಮನೆ ಒಳಗಡೆ ಏನು ನೋಡಿದ್ರಿ ಅದೇ ಪ್ಲ್ಯಾನ್ ಇಲ್ಲಿದೆ ಹಾಂ 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 ಸತತವಾಗಿ ಹತ್ತು ತಿಂಗಳ ನಂತರ ಈ ಮನೆನ ನಾನು ಈಗ ಈ ನಡುವೆ ಜಸ್ಟ್ ಒಂದೂವರೆ ತಿಂಗಳ ಆಯ್ತಾ ಇದ್ದೆ ನಮ್ಮ ಅಡುಗೆ ಕೊಟ್ಟು ಹಾಂ ಹಾಂ ಮೊದಲು ಹಂಗೆ ಇಟ್ಬಿಟ್ಟು ಹಾಗೆ ಇಟ್ಟಿದ್ರೆ ಅದು ತೆಗೆದು ನಂಗೆ ತುಂಬ ಓಕೆ ಮನಸ್ಸು ಭಾರ ಆಗ್ತಾ ಇತ್ತು ಹೌದು ಯಾವ ಐಟಮ್ಸ್ ಮುಟ್ಟೋದಕ್ಕೆ ಒಂಥರ ತುಂಬ ಬೇಜಾರು ಆಗ್ತಾ ಇತ್ತು ಸೊ ಹಾಗಾಗಿ ಒಳಗಡೆ ಹೋಗ್ತಾ ಇರಲಿಲ್ಲ ಹಾಂ 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 ತುಂಬ ಕಾಡ್ತಾ ಇತ್ತು ಆಗಲ್ಲ ಸರ್ ಅದು ಅಲ್ವಾ ಆಮೇಲೆ ಹಾಗೆ ಇಟ್ಟರು ಕೂಡ ಹಾಳಾಗತ್ತಲ್ವ ಸರ್ ಮನೆ ಹೌದು ಹೌದು ಓ ಇದು ಟೆರೆಸ್ ಹೌದು ಓಕೆ ಈ ರೂಮ್ ಮಾಡ್ತಿದ್ದು ವಿಜಯ್ ಅವರು ಯೂಸ್ ಮಾಡ್ತಿದ್ದಂತ ಟ್ರೆಡ್ಮಿಲ್ ಅಂತೆ ಸೊ ಇದನ್ನ ಹಂಗೆ ಕ್ಲೋಸ್ ಮಾಡಿ ಹಂಗೆ ಕ್ಲೋಸ್ ಮಾಡ ಸ್ವಲ್ಪ ತುಂಬಾ ದಿನ ಆಯ್ತು ಯೂಸ್ ಮಾಡಿದಲ್ಲಿ ಒಂದು ಸ್ವಲ್ಪ ರಿಪೇರಿ ಇದೆ ನಾನು ಯೂಸ್ ಮಾಡ್ತಾ ಇದ್ದೆ ಸ್ವಲ್ಪ ಓವರ್ ಫ್ಲಕ್ಚುಯೇಷನ್ ಇಂದ ಒಂದ್ಸಲ ಬೋರ್ಡ್ ಇದಾಗಿದೆ ಇದು ನಾವು ಮಾಡಿಸ್ಕೊಂಡು ಯೂಸ್ ಮಾಡ್ತೇನೆ ಓಹ್ ಇದು ಹಂಗೆ ಇತ್ತು ಸರ್ ವಿಜಯ್ ವಿಜಯ್ ಇದು ಈಗ ಅವ್ರ ನೆನಪಿಗೋಸ್ಕರ ಇದನ್ನ ರೆಡಿ ಮಾಡಿದ್ದೀರಾ ಹೌದು ಇದು ಒಂಥರ ನನಗೆ ದೇವ್ರ ಮನೆ ಇದ್ದಂಗೆ ನನಗೆ ಪರ್ಸನಲಿ ನನಗೆ ದೇವ್ರ ಮನೆ ನನಗೆ ತುಂಬ ಬೇಜಾರಾಯಿತು ಅಂತಂದ್ರೆ ನಾನು ಇಲ್ಲಿ ಬಂದು ಒನ್ ಅವರು ಕಳೆದು ಇದ್ದು ಹೋದ್ರೆ ನನಗೆ ನೆಮ್ಮದಿ ಇಲ್ಲೊಂದಷ್ಟೊಂದು ಬುಕ್ಸ್ ಇದೆ ಬೇಕಿದೆಲ್ಲ ಎಲ್ಲವನ್ನು ಓದಿ ಇಟ್ಟಿದ್ದು ಇಟ್ಟಿದ್ದ ಪುಸ್ತಕಗಳು ಬಟ್ ಇನ್ನೂ ತುಂಬಾ ಇತ್ತು ಆಲ್ಮೋಸ್ಟ್ ಅವ್ನು ತುಂಬಿಸಿದ್ರೆ ನಾನು ಈ ರ್ಯಾಕ್ ತುಂಬಾ ತುಂಬಿಸ್ಬೋದಾಗಿತ್ತು ಓ ಅಷ್ಟೊಂದು ಪುಸ್ತಕಗಳಿತ್ತು ಆ ಒಂದು ನೇಚರ್ ಏನಂದ್ರೆ ಅವ್ನು ಮನೆಗೆ ಯಾರೇ ಬಂದು ಮಾತಾಡ್ಸಿದ್ರುನು ಹೋಗಬೇಕಾದ್ರೆ ಎರಡು ಬುಕ್ಸ್ ಕೊಡ್ತಾ ಇದ್ದೆ ಅವ್ರ ಕೈಗೆ ಓಹ್ ಹೊ ಹೋಹೋ ಹೋ ಸೊ ಆ ರೀತಿ ಎಷ್ಟೋ ನ ಕೊಟ್ಟು ಕೊಟ್ಟಿದ್ದಾನೆ ಅವನ ಸ್ನೇಹಿತರಿಗೆ ಅಥವಾ ಅವನ ಓಕೆ ಓಕೆ ಅವ್ನು ಇಷ್ಟಪಡುವಂಥವ್ರಿಗೆ ಹಾಂ 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 ಈ ಪುಸ್ತಕದಲ್ಲಿ ಈ ಅಲ್ಲಿ ಈ ಪುಸ್ತಕ ಹಾಂ ಇದು ನನಗೆ ಅವನು ಓ ಕೈ ಕ್ಲಾಸು ಹ ಹ ಕಡೆಯದಾಗಿ ಕೊಟ್ಟು ಇದನ್ನೊಂದು ವಾರದಲ್ಲಿ ಹೇಳ್ಬಿಟ್ಟು ಹೋದ್ಬಿಟ್ಟು ನನಗೆ ಹೇಳು ಅಂತಂದ ಓ ಹೋ 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 ಓಕೆ ವೀರಭದ್ರಪ್ಪ ಅವ್ರದ್ದು ಅವನು ಅವನು ಓದ್ಬಿಟ್ಟು ತುಂಬಾ ಚೆನ್ನಾಗಿದೆ ಬುಕ್ಕು ಅಂತಂದ್ರೆ ಒಂದ್ಸಲ ನಮಗ್ ಕೊಟ್ಬಿಟ್ಟು ನನಗೆ ಅಥವಾ ಒಂದ್ಸಲ ಓದಿ ಹೇಗಿದೆ ಅದನ್ನ ಹೇಳು ಅನ್ನೋ ಅವನಿಗೆ ಒಂಥರ ಹುಚ್ಚು ಉತ್ಸಾಹ ಓಕೆ ಓಕೆ ಪುಸ್ತಕಗಳ ಈ ನಡುವೆ ತುಂಬಾ ಬೆಸೆದುಕೊಂಡಿದ್ದ ಇವ್ರು ರಾಘವೇಂದ್ರ ಅವರು ಕೂಡ ಅದ್ ಹೇಳ್ತಾ ಇದ್ರು ರಾಶ ಪ್ರಶಸ್ತಿ ಬಂದ ನಂತರ ತುಂಬಾ ಓದೋಕ್ ಶುರು ಮಾಡ್ಬಿಟ್ರು ಓದಿನ ಗೀಳು ತುಂಬಾ ಹಚ್ಕೊಂಡಿದ್ದ ತುಂಬಾ ಹಚ್ಕೊಂಡಿದ್ದ ತುಂಬಾ ಇದ್ರೊಳಗೆಲ್ಲ ಏನಿದೆ ಸರ್ ರ್ಯಾಪಿದಲ್ಲೆಲ್ಲ ಅವನ ಐಟಮ್ಸ್ ಇದೆ ಆ್ಯಕ್ಚುಲಿ ಓಹೋ ಎಲ್ಲ ಪ್ರಶಸ್ತಿಗಳು ಎಲ್ಲ ಪ್ರಶಸ್ತಿಗಳು ಅವನು ಯೂಸ್ ಮಾಡ್ತಿದ್ದಂಥ ಪ್ರತಿಯೊಂದು ಮೆಟೀರಿಯಲ್ಸು ಓಕೆ 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 ಹಾಗೇ ನೋಡಿ ಇದರಲ್ಲೆಲ್ಲ ಅವರು ಅವ್ರಿಗೆ ಬಂದಿರುವಂಥ ಪ್ರಶಸ್ತಿಗಳು ಮತ್ತು ಮೆಟೀರಿಯಲ್ಗಳೆಲ್ಲ ಇದೆ ಇದರಲ್ಲಿ ಇಲ್ಲಿ ನೋಡಿ ಇದಿಷ್ಟು ಅವನ ಒಂದು ಟಿ ವಿ ಪ್ಯಾನೆಲ್ ನೀವು ನಮ್ಮ ಮನೇಲಿ ಏನು ನೋಡಿದ್ರಿ ಟಿ ವಿ ಹಾಂ ಅದೇ ರೀತಿ ಟಿ ವಿ ಪ್ಯಾನೆಲ್ ನಾನು ನಿನಗೆ ಮಾಡಿಸ್ಕೊಡ್ತೀನಿ ಅದಕ್ಕೆ ಆತ ಅವನು ನಮ್ಮ ಅಣ್ಣ ಏನು ಹೇಳಿದ ಅಂತಂದರೆ ನನಗೆ ಆ ಥರ ಬೇಡ ನಮ್ಮ ನೀವು ನೋಡಿದ್ರಿ ನನ್ನ ಪ್ಲೇನ್ ಇದೆ ಆ್ಯಕ್ಚುಲಿ ಅವನಿಗೆ ನನಗೆ ಒಂದಷ್ಟು ಐಟಮ್ಸ್ ನನಗೆ ಇಷ್ಟವಾಗಿರೋ ಐಟಮ್ಸ್ ನಾನು ಇಟ್ಕೋಬೇಕು ಸೊ ಹಾಗಾಗಿ ನನಗೆ ಸ್ವಲ್ಪ ಗ್ಲಾಸ್ ವಿತ್ ಬಾಕ್ಸ್ ಕ್ಯಾಬಿನೆಟ್ಸ್ ಥರ ಬೇಕು ಅಂತ ಹೇಳಿದಾಗ ಹಾಂ ಮನೆ ನಾನು ನಿಮಗೆ ಫೋಟೋ ತೋರಿಸ್ತೀನಿ ಒಂದ್ಸಲ ಆ ರೀತಿ ಮಾಡಿಸಿದ್ದೆ ಇದು ಇಷ್ಟು ಐಟಮ್ಸು ಅವನ ಟಿ ವಿ ಕ್ಯಾಬಿನೆಟಲ್ಲಿ ಇದ್ದಂಥ ಐಟಮ್ಸು ಅವನು ತುಂಬ ಐಟಮ್ಸ್ ಇದೆ ಸೊ ಹಾಗಾಗಿ ಇದು ನಾನು ಇರೋವರೆಗು ನಾನು ಜೋಪಾನವಾಗಿ ಇಟ್ಕೋಬೇಕು ನನ್ನ ಜವಾಬ್ದಾರಿ ಸೊ ಹಾಗಾಗಿ ಇದನ್ನು ಇಲ್ಲಿ ಹೌದು ಕಾಣಿಸೋ ರೀತಿ ಇಟ್ಟಿದೆ ಎಲ್ಲ ನೀಟಾಗಿ ಇಟ್ಟಿದ್ದೀರಾ ಇಲ್ಲಿ ನೋಡಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಅಂತ ಅವರದ್ದು ಹೆಸರು ಕೂಡ ಇದೆ ಅಂದ್ರೆ ಬಹುಶಃ ಎಲ್ಲೋ ಕಾರ್ಯಕ್ರಮದಲ್ಲಿ ಇಟ್ಟಿರೋದು ಅಲ್ವಾ ರೋಟರಿ ಸಂಸ್ಥೆ ಅಂದ್ರೆ ಕೆಲವೊಂದು ಐಟಮ್ಗಳನ್ನು ತುಂಬಾ ನೀಟಾಗಿ ಜೋಡಿಸ್ತಿದ್ರು ಅಂತ ಕೇಳಿದ್ದೆ ಯಾರು ಮುಟ್ಟಬಾರದು ಆ ಥರ ಇತ್ತ ಇದ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಅವನು ಯಾವ್ದಾರು ಒಂದು ಫಿಲಮ್ ಮಾತಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬಂದ್ರೆ ಈ ಅಡ್ವಾನ್ಸ್ ಅಂತ ಕೊಡ್ತಾರೆ ಹೌದು ಈ ಅಡ್ವಾನ್ಸ್ ಐವತ್ತು ಸಾವಿರ ಒಂದು ಲಕ್ಷ ಈ ಥರ ಏನಾರು ಕೊಟ್ಟರೆ ಹ್ಮ್ ಹ್ಮ್ ಆ ಹಣನ ತಗೊಂಡ್ಬಿಟ್ಟು ಎಲ್ ಬೇಕಲ್ಲಿ ಇಡೋನು ಅಂದ್ರೆ ಎಲ್ ಬೇಕಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಟೀಪಾಯ್ ಮೇಲೆ ಟೀಪಾಯ್ ಮೇಲೆ ಇಡೋದು ಹ್ಮ್ ಇಲ್ಲ ಬೆಡ್ ಮೇಲೆ ಅಂದರೆ ಬೆಡ್ ಮೇಲೆ ಇಟ್ಬಿಟ್ಟು ಹಾಗೆ ಹೋಗೋದು ಅವನೊಂದು ಲಾಕರ್ ಇತ್ತು ಹಾಂ ಆ ಲಾಕರ್ ಒಳಗಡೆ ಏನಿತ್ತು ಅಂತಂದ್ರೆ ನೀವು ಆಶ್ಚರ್ಯ ಪಡ್ತೀರಾ ಅವ್ನ ಲಾಕರ್ ಒಳಗಡೆ ಇಟ್ಕೊಂಡಿದ್ದ ಅವನ ಅವಾರ್ಡ್ ಅಷ್ಟೇ ಹಣನ ಎಲ್ಬೇಕಂದ್ರೆ ಅಲ್ಲೇ ಇಡೋನು ಓಕೆ ಈ ಥರ ಇಷ್ಟವಾಗಿರೋ ಪ್ರಶಸ್ತಿಗಳು ಅಥವಾ ಅವನ ಅವಾರ್ಡ್ಸ್ ಅದನ್ನು ಲಾಕರ್ ಇಡೋನು ಆ ಥರ ವ್ಯಕ್ತಿ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅವನಿಗೆ ಯಾಕಂದರೆ ಅವನು ಇಲ್ಲದೆ ಇರೋ ಟೈಮಲ್ಲಿ ನಮ್ಮ ಮನೆ ಕೆಲಸದವ್ರು ಅಥವಾ ಮೇಡ್ ಏನಾದ್ರು ಬಂದು ಕೆಲಸ ಮಾಡಕ್ ಹೋದ್ರೆ ಪಾಪ ಅವ್ರು ಒಳ್ಳೆಯವ್ರೆ ಬಟ್ ಆಕ್ಚುಲಿ ನಮಗೆ ಒಂಥರ ಇರುತ್ತಲ್ವಾ ಎಲ್ ಬೇಕಲ್ಲಿ ಹಣ ಹುಷಾರಾಗಿ ಇಟ್ಕೋ ಲಾಕರ್ ಇದೆಯಲ್ಲ ಲಾಕರ್ ಒಳಗಡೆ ಹಾಕಿಟ್ಕೋ ಅಂತಂದ್ರೆ ಬಿಡಲು ದುಡ್ಡು ತಾನೆ ಹೋದ್ರೆ ಹೋಯ್ತಾ ಅನ್ನೋ ತರ ಮಾತಾಡ್ತಾ ಇದ್ದ ಆಕ್ಚುಲಿ ಅಂದ್ರೆ ಅವನು ಅಷ್ಟು ಇಂಪಾರ್ಟೆನ್ಸ್ ದುಡ್ಡಿಗೆ ಕೊಡ್ತಿರ್ಲಿಲ್ಲ ಸೊ ಅದಕ್ಕೆ ನಮ್ಕು ನನ್ಕ ಅಂದ್ರೆ ಜನರಲ್ ಆಗಿ ಹೇಳ್ಬೇಕಂದ್ರೆ ಯಾರೋ ಆತರ ಆಗಲ್ಲ ನಾನು ನೋಡಿರೋ ಪ್ರಕಾರ ಅಲ್ವಾ ವಿಲ್ ಮೋರ್ ಇಂಪಾರ್ಟೆನ್ಸ್ ಟು ಮನಿ ಅವನಿಗೆ ಗೊತ್ತಿತ್ತು ಯಾವ್ದು ಇಂಪಾರ್ಟೆನ್ಸ್ ಕೊಡ್ಬೇಕಂತ ಅವ್ನು ಹೋದ್ಮೇಲೆ ನನಗೆ ಅನ್ನಿಸ್ತಾ ಇದೆ ಕರೆಕ್ಟ್ ಅವೇನೋ ಒತ್ಕೊಂಡು ಹೋಗೋದಿಲ್ವಲ್ಲ ಹೌದು ಹೌದು ಮತ್ತೆ ಒಂದು ಒಂದು ಯಾವ್ದಾದ್ರು ಒಂದು ವಸ್ತುನ ಒಂದ್ ಸೈಡ್ ಇಟ್ಟರೆ ಅಲ್ಲೇ ಇರ್ಬೇಕಂತಲ್ಲ ಅಷ್ಟು ನೀಟಾಗಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರು ಬೇಜಾರು ಮಾಡ್ಕೊಂತಿದ್ರಂತೆ ಇದೆಲ್ಲ ಟಿವಿ ಚಾನೆಲ್ ಇತ್ತಲ್ಲ ಅದು ಅವನಿಗೆ ಇಷ್ಟ ಆಗೋ ರೀತಿನಲ್ಲಿ ಅವ್ನು ಜೋಡ್ಸ್ಕೊಂಡಿದ್ದ ಓಕೆ ಈಗ ಒಂದೆರಡು ತಿಂಗ್ಳಿಗೊಂದ್ಸಲ ಅದನ್ನ ಕ್ಲೀನ್ ಮಾಡಿ ಅಥವಾ ಅದನ್ನ ಮತ್ತೆ ಜೋಡಿಸ್ಬೇಕು ಅಂತಂದ್ರೆ ದೇವರಾಜ್ ಅಂತ ಅವನ ಡ್ರೈವರ್ ಅವನ ಅಸಿಸ್ಟೆಂಟ್ ಆಗಿದ್ನಲ್ಲ ಓಕೆ ಆತ ಏನ್ ಮಾಡೋಣ ಅಂದ್ರೆ ಅದನ್ನ ಫಸ್ಟ್ ಫೋಟೋ ತಗೊಳೋದು ನಾನು ಯಾಕೋ ಫೋಟೋ ತಗೊಂತೀನಿ ಅಣ್ಣ ನಿನಗ್ ಗೊತ್ತಿಲ್ಲ ಅಣ್ಣ ಒಂಚೂರು ಅಪ್ಪಿದಾಗ ಮಿಸ್ಪ್ಲೇಸ್ ಆಯ್ತು ಅಂದ್ರೆ ಬಂದ್ಬಿಟ್ಟು ಬೈತಾರೆ ಸರ್ ಅವನ್ ಅಂತ ಅನ್ನೋಕೆ ಅಂದ್ರೆ ಅಷ್ಟು ಸ್ಪೆಸಿಫಿಕ್ ಟು ದಟ್ ಅವ್ನಿಗೆ ಇಷ್ಟ ಆಗಿರೋ ಐಟಮ್ಸ್ ಬಗ್ಗೆ ಬಗ್ಗೆ ಓಕೆ ಓಕೆ ಆ ಆ ರೀತಿ ಇಷ್ಟು ತುಂಬ ಒಡನಾಟ ಇಟ್ಕೊಂಡಿದ್ದ ಏನಕ್ಕೆ ಇಷ್ಟಪಡ್ತಿದ್ದ ಗೊತ್ತಿಲ್ಲ ಬಟ್ ಅವನಿಗೆ ಇಷ್ಟ ಅಂತ ಮಾತ್ರ ನಮಗೆ ಗೊತ್ತು ಹೌದಪ್ಪ ಸೊ ಹಾಗಾಗಿ ಅದನ್ನ ನಾವು ಕಾಪಾಡ್ಕೊಬೇಕಾಗಿರೋ ನಮ್ಮ ಜವಾಬ್ದಾರಿ ಆಗಿರ್ತದೆ ಅದನ್ನ ನೀಟಾಗಿ ನಾನು ಇಟ್ಟಿದ್ದೀನಿ ನಾನು ಇರೋವರೆಗೂ ಇರಬೇಕಿದ್ ಖಂಡಿತ ಸರ್ ಖಂಡಿತ ಇರುತ್ತೆ ಸರ್ ನೋಡಿ ವೀಕ್ಷಕರೇ ಇಲ್ಲಿ ಸಂಚಾರಿ ವಿಜಯವ್ರಿಗೆ ಬಂದಿರುವಂಥ ಅವಾರ್ಡ್ಗಳು ಮತ್ತು ಅವರು ತುಂಬ ಇಷ್ಟಪಟ್ಟು ಕೂಡಿಟ್ಟಿದ್ದಂತಹ ಕೆಲವೊಂದು ಮೆಟೀರಿಯಲ್ಗಳು ಎಲ್ಲವೂ ಕೂಡ ಇಲ್ಲಿದೆ ಅದನ್ನು ಇವರ ಬ್ರದರ್ ಅವರು ತುಂಬ ನೀಟಾಗಿ ಜೋಡಿಸಿಟ್ಟಿದ್ದಾರೆ